ಮಿನಿಮಮ್ ಕಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೊಡೋ ಟೆಕ್ನಾಲಜಿ ಇದು. ಸೊ ದಿಸ್ ಇಸ್ ದ ಜರ್ಮನ್ ಟೆಕ್ನಾಲಜಿ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ. ಸೊ ಈಗ ರಿಮೂವ್ ಆಗಿರೋ ಕಾರ್ಬನ್ ನಾವು ಇದ್ರಲ್ಲಿ ನೋಡಬಹುದಾ? ಓಕೆ, ಫಿನಿಶ್. ನಮ್ಮ ಕಾರ್ ಸರ್ವಿಸ್ ಮುಗಿತು ಇವಾಗ. ಆಕ್ಚುಲಿ ಈಗ ಪರ್ಫಾರ್ಮೆನ್ಸ್ ನೋಡೋಣ ಹೇಗಿರುತ್ತೆ ಅಂತ. ನಮಸ್ಕಾರ, ನಾನು ನಿಮ್ಮ ಸೋನು, ನೀವು ನೋಡ್ತಾ ಇದ್ದೀರಾ ಸೋನುದ ಸಂಚಾರಿ. ಸದ್ಯಕ್ಕೆ ನನ್ನ ಜೊತೆಯಲ್ಲಿ ಡಾಕ್ಟರ್ ಸುನೀಲ್ ಇದ್ದಾರೆ. ಡಾಕ್ಟರ್ ಸುನೀಲ್ ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಚಾನೆಲ್ಸ್ ಅವ್ರು ಕವರ್ ಮಾಡಿಬಿಟ್ಟಿದ್ದಾರೆ ಅವ್ರ ಸ್ಟೋರೀಸ್ನ. ಸದ್ಯಕ್ಕೆ ನಾನು ಡಾಕ್ಟರ್ ಹೇಗೆ ಫ್ರೆಂಡ್ ಅಂದ್ರೆ, ಈ ಸೋಷಿಯಲ್ ಕಾಸಿಗೋಸ್ಕರ ಏನು ವರ್ಕ್ ಮಾಡ್ತಾ ಇದ್ದೀವಿ ಅವಾಗವಾಗ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಅವ್ರ ಸ್ವಂತ ಕಾರನ್ನ ರೋಗಿಗಳಿಗೋಸ್ಕರ ಅಥವಾ ಯಾರೇ ಪೇಷಂಟ್ ಕಾಲ್ ಮಾಡಿದ್ರೆ ಅವರಿಗೆ ಈ ಕಾರಲ್ಲೇ ಎಲ್ಲ ಸರ್ವಿಸ್ ಕೊಡ್ತಾರೆ. ಡಾಕ್ಟರ್ ಬಾಯಿಂದನೆ ಕೇಳೋಣ ಅವ್ರ ಬಗ್ಗೆ. ಸುನೀಲ್, ಒಂದೆರಡು ಮಾತು. ನಮಸ್ಕಾರ ದಿ ಸಂಚಾರಿ ಸೋನು, ತುಂಬಾ ಖುಷಿ ಆಗುತ್ತೆ. ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ರೆಡ್ಡಿ ಅಂತ. ಡಾಕ್ಟರ್ ಆನ್ ವೀಲ್ಸ್ ಅಂತ ನನ್ನ ಕಾರನ್ನೇ ಕನ್ವರ್ಟ್ ಮಾಡ್ಕೊಂಡು ಅದ್ರ ಮುಖಾಂತರ ಯಾರು ಕಡುಬರು ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ, ನೊಂದವರು ಇರ್ತಾರೆ, ಬೆಂದವರು ಇರ್ತಾರೆ, ಅವ್ರಿಗೆ ಫ್ರೀ ಆಗಿ ಸರ್ವಿಸ್ ಕೊಡುವಂತ ನನ್ನ ಮೋಟೋ. ನನ್ನ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಿದ್ರೆ ಜಸ್ಟ್ ಗೂಗಲ್ ಮಾಡಿ, ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಬಿಕಾಸ್ ಅಕ್ರಾಸ್ ಇಂಡಿಯಾ ನ್ಯಾಷನಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಮೀಡಿಯಾ ಸ್ಟೋರಿ ಮಾಡಿದೆ, ಎಲ್ಲ ನಮ್ಮ ರೀಜನಲ್ ಚಾನಲ್ ಸ್ಟೋರಿ ಮಾಡಿದೆ. ಕಾರಣ ಇಷ್ಟೇ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಆರೋಗ್ಯ ಹಕ್ಕು ಇಲ್ಲ, ಈ ತರ ಬಡವರಿಗೆ ಕಷ್ಟ ಇರೋರಿಗೆ ಸಹಾಯ ಮಾಡೋದಕ್ಕೆ ಮಾಡ್ತಾ ಇದೀವಿ. ಬಟ್ ಅದರ ಹೆಚ್ಚಿನ ಅಪ್ಡೇಟ್ಸ್ ಬೇಕಾಗಿದ್ರೆ ಗೂಗಲ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತಾರೆ, ಜಸ್ಟ್ ಯು ಕ್ಯಾನ್ ಫಾಲೋ ದಮ್. ಥ್ಯಾಂಕ್ ಯು ಸುನೀಲ್. ಸದ್ಯಕ್ಕೆ ಇವತ್ತಿನ ಸಮಾಚಾರ ಏನ್ ಗೊತ್ತಾ, ಇವ್ರ ಕಾರ್ ಹೆಲ್ತ್ ಆನ್ ವೀಲ್ ಅಂತ ಕಾನ್ಸೆಪ್ಟ್ ಇಂದ ಅವ್ರು ಮಾಡಿದ್ದಾರೆ. ಸೊ ಇವ್ರ ಕಾರನ್ನ ಇವಾಗ ಸರ್ವಿಸ್ ಮಾಡಿಸ್ಬೇಕು. ಸೊ ನಾವು ಅವಾಗವಾಗ ಈ ರೀತಿ ಹ್ಯಾಂಗ್ ಔಟ್ ಆಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ಇವತ್ತು ಕಾರ್ ಸರ್ವಿಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀವಿ ಎಲ್ಲಿ ಒಳ್ಳೆ ಕಾರ್ ಸರ್ವಿಸ್ ಇದೆ ಅಂತ. ಹಾಗೆ ನಾನೊಂದು ಕೇಳಿದೆ, ಡಿಕಾರ್ಬನೈಸೇಷನ್ ಅಂತ ಒಂದು ಪ್ರೋಸೆಸ್ ಅಂತ. ನಾವಿವಾಗ ಅಲ್ಲಿ ಹೋಗೋಣ, ಅಲ್ಲೇ ಸರ್ವಿಸಿಗೆ ಕೊಡೋಣ, ಅದನ್ನು ನೋಡ್ದಂಗ ಆಗುತ್ತೆ. ಸೊ ಡಾಕ್ಟರ್ ಸುನೀಲ್ ಅವರು ಇವಾಗ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು, ಮತ್ತೆ ಅವನದಲ್ಲಿ ನಮಗೆ ಸಂಜೆ ಇನ್ನು ಮುಂದೆ ಇದಾರಲ್ಲ, ಹಾ, ಅವರನ್ನ ಪಿಕ್ ಮಾಡ್ಬೇಕು. ನಾವ್ ಈ ರೀತಿನೇ ನಾವ್ ಆಕ್ಚುಲಿ ಒಂದು ಸೋಶಿಯಲ್ ಕಾಸಿಗೋಸ್ಕರ ಒಬ್ರಿಗೆ ವರ್ಕ್ ಶೇರ್ ಮಾಡ್ಕೊಂತಾ ಇರ್ತೀವಿ ಫ್ರೀ ಇದ್ದಾಗ. ಯೂಶಲಿ ನಾನು ಇವಾಗ ಫುಲ್ ಟೈಮ್ ಬ್ಲಾಗರೇ ಆಗಿರೋದ್ರಿಂದ ಇವತ್ತು ಇದೊಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಡಿಕಾರ್ಬನೈಸೇಷನ್ ಕಾನ್ಸೆಪ್ಟ್ ಆಕ್ಚುಲಿ ಚೆನ್ನಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಇಂದ ಎಷ್ಟು ಪ್ರಮಾಣ ನಮ್ಮ ಪೊಲ್ಯೂಷನ್ ಆಗ್ತಾ ಇದೆ. ಈ ತರ ಕಾರ್ನ ಡಿಕಾರ್ಬನೈಸೇಷನ್ ಅಂತ ಹೊಸ ಟೆಕ್ನಾಲಜಿ ಬಂದಿರುವಾಗ ಅದು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿದ್ರೆ ಜನಕ್ಕೆ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಆಗುತ್ತೆ, ಜನಕ್ಕೆ ಕಾಯಿಲೆಗಳಿಂದ ತಪ್ಪಿಸಬಹುದಂತ. ಬಟ್ ಖುಷಿ ಆಯ್ತು ನೀವು ಆತರ ಇಂಥದ್ದೊಂದಿದೆ ಅಂತ ಹೇಳಿದಾಗ ಖುಷಿ ಆಯ್ತು. ಆಮೇಲೆ ನೀವು ನನ್ಗೆ ಆ ಸರ್ವಿಸ್ ನ ನಮ್ಮ ಗಾಡಿಗೆ ನೋಡೋಣ ಎಲ್ಲಿದೆ ಅದು ಏನಂತ ಹುಡ್ಕೊಂಡು ಹೋಗ್ತಾ ಇದೀವಿ. ಸೊ ನೋಡೋಣ ಅದು ಡಿಕಾರ್ಬನೈಸೇಷನ್ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಸೊ ನನಗೆ ಗೊತ್ತಿರೋದೇನಂದ್ರೆ ಕಾರ್ಬನ್ ನ ಡಿಕಾರ್ಬನೈಸ್ ಮಾಡೋದು ಅಷ್ಟೇ ನಮಗೆ ಗೊತ್ತಿರೋದು. ಸೊ ಅಲ್ಲಿ ಹೋಗಿ ನೋಡೋಣ, ಈಗ ಸಂಜೆ ಪಿಕ್ ಮಾಡೋಣ. ಹಾಯ್ ಸಂಜೆ, ವೆಲ್ಕಮ್. ಸಂಜೆ ಜಿ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಂಜೆ. ಯಾ ಗುಡ್ ಮಾರ್ನಿಂಗ್. ಆಪ್ ಪಹಲಿ ಬಾರ್ ಯೂಟ್ಯೂಬ್ ಮೇ ಆ ರಹೇ? ಗುಡ್ ಮಾರ್ನಿಂಗ್ ಟು ಆಲ್. ನಮಸ್ಕಾರ, ಸತ್ ಶ್ರೀ ಅಕಾಲ್. ಸೊ ಇದು ನಮ್ಮ ಸರ್ಕಲ್, ಇನ್ನು ದೊಡ್ಡದಿದೆ, ಅವಾಗ ಅವಾಗ ಪರಿಚಯ ಮಾಡಿಸ್ತಾ ಇರ್ತೀನಿ ಏನಾದ್ರೂ ಉದ್ದೇಶದಿಂದ ಮೀಟ್ ಆದಾಗ. ಇವತ್ತಿನ ಉದ್ದೇಶ ಏನಂದ್ರೆ, ಈ ಹೆಲ್ತ್ ಆನ್ ವೀಲ್ಸ್ ಕಾನ್ಸೆಪ್ಟ್ ಏನಿದೆ ಇದು ನಿಮಗೂ ಗೊತ್ತಾಗ್ಬೇಕು, ಅಂಡ್ ನಮ್ ಕೆಲಸನೂ ಆಗ್ಬೇಕು. ಇವತ್ತು ನಮ್ ಕೆಲಸ ಇರೋದು ಸರ್ವಿಸ್ ಮಾಡ್ಸೋದು ಅಷ್ಟೇ. ಡಿಸ್ಕಶನ್ ಕೆಲೇ ಜಾ ರಹಾ ಹೂನ್, ಓಕೆ, ಪಾಟ್ ಹೋಲ್ ಸೇ ಗಿರ್ನೆ ಕೆ ಬಾದ್ ಕ್ಯಾ ಹೋತಾ ಹೈ, ಹಮ್ ಭೀ ಆಪ್ಕೆ ಸಾಥ್ ಚಲ್ತೆ ಹೈ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಂದ ಎಷ್ಟು ಸಾವಾಗಿದೆ ಅಂದ್ರೆ ಇಲ್ಲಿವರೆಗೆ 17 ಜನ ಸತ್ತಿದಾರಲ್ಲ ಡಾಕ್ಟ್ರೆ. ಸೊ ಆ ವಿಷಯದ ಬಗ್ಗೆ ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡಕ್ ಇವರನ್ನ ಕರ್ತಿದ್ದಾರೆ. ಸೊ ಇವ್ರು ಹೋಗ್ತಾ ಇದ್ದಾರೆ, ಆ ಇಂಟರ್ವ್ಯೂ ಮುಗಿಸಿ ಆಮೇಲೆ ನಾವು ಸರ್ವಿಸಿಗೆ ಹೋಗೋಣ. ನಿನ್ನೆ ರಾತ್ರಿ ಒಬ್ಬನ ಮತ್ತೆ ಇನ್ನೊಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಅವ್ನ ಯಾರಂತಾನೆ ಐಡೆಂಟಿಫೈ ಮಾಡಕ್ ಆಗಿಲ್ಲ. ಸಿಂಗಲ್ ಸಿಂಗಲ್ ಇರ್ತಾರೆ ಒಬ್ಬೊಬ್ರೆ, ಅವ್ರ ಹೆಂಗೆ ಐಡೆಂಟಿಫೈ ಮಾಡೋದು? ಅವ್ರ ಫ್ಯಾಮಿಲಿ ಇರಲ್ಲ, ಯಾರು ಇಲ್ಲ, ಯಾವ್ದೋ ರಾಜ್ಯದಿಂದ ಬಂದಿರ್ತಾರೆ. ಸಡನ್ ಆಗಿ ಅವ್ನ ಐಡೆಂಟಿಫೈ ಮಾಡೋದು ಮಾಡ್ ಕಷ್ಟ, ಬಿಕಾಸ್ ಅನ್ಕಾನ್ಸಿಯಸ್ ಆಗಿರ್ತಾರೆ ಅವರು. ಅವ್ರನ್ನ ಐಡೆಂಟಿಫೈ ಮಾಡೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಹುಡ್ಕೋದು? ಈ ಬೆಂಗಳೂರಲ್ಲಿ ಈ ತರ ಆಗಿರೋ ತುಂಬಾ ನೋವಾಗುತ್ತೆ, ತುಂಬಾ ಸ್ಯಾಡ್ ಇದು. ಚಾನಲ್ ಹೆಸರೇನು? ಬೆಂಗಳೂರು ಒನ್ ಅಲ್ಲ, ನೈಸ್, ಓಕೆ, ದಟ್ಸ್ ಕಾಲ್ಡ್ ಮದ್ದೂರ್ ವಡೆ, ವೆರಿ ನೈಸ್ ಡಾಕ್ಟ್ರೆ. ಥ್ಯಾಂಕ್ ಯು. ಮುಳಬಾಗಿಲು ದೋಸೆ ಆಕ್ಚುಲಿ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇತ್ತು, ನಿಜವಾಗ್ಲೂ ಖುಷಿ ಆಯ್ತು. So as I told you last time, you should
ಮಳೆಗೊಂದು ರಸ್ತೆ ಯಾವುದು, ಗುಂಡಿ ಯಾವುದು, ಮೂಳೆ ಮುರಿತೆ, ಕಾಲು ಮುರಿತೆ ಅಂತ ಆದಾಗ ಅವ್ರ ಪರಿಸ್ಥಿತಿ ಏನಾಗುತ್ತೆ? ಅವ್ರಿಗೆ ಮೊದಲೇ ಇನ್ಶೂರೆನ್ಸ್ ಇರಲ್ಲ, ಅಥವಾ ಯಾವ್ದೋ ಒಂದು 10,000-15,000 ಯಾವ ಕಂಪನಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಆಕ್ಚುಲಿ ಇವತ್ತು ಮೇನ್ ಸ್ಟೋರಿ ಇರೋದು ನಮ್ದು ಕಾರ್ ಸರ್ವಿಸ್ ಇಂದು, ಅದ್ರ ಮಧ್ಯದಲ್ಲಿ ಎಂಜಿನ್ ಕಾರ್ಡಿಕ್ ಕೇರ್ ಸರ್ವಿಸ್ ಬಗ್ಗೆ ಕೇಳೋಣ ಬನ್ನಿ. ಕಮ್ ನೋ, ನಮ್ಮ ಡಾಕ್ಟರ್ ಕಾರು ಸುಮಾರು 1.5 lakh ಓಡಿದೆ. ಇದರ ಪರ್ಫಾರ್ಮೆನ್ಸ್ ಬೆಟರ್ ಮಾಡಬೇಕು, ಅದಕ್ಕೋಸ್ಕರ ಸರ್ವಿಸಿಗೆ ತಗೊಂಡ್ಬಂದಿದ್ದೀವಿ. ಇದರಲ್ಲಿ ನಾವೇನ್ ಮಾಡ್ತೀರಿ ಅಂದ್ರೆ, ನಾವು ಯಾವುದೇ ತರ ಎಂಜಿನ್ ನ ಬಿಚ್ಚಲ್ಲ, ಎಂತ ಸಹ ಮಾಡಲ್ಲ. ಜಸ್ಟ್ ಇದು ಏರ್ ಇನ್ಲೆಟ್ ಇರುತ್ತೆ ಗಾಡಿದು, ಏರ್ ಫಿಲ್ಟರ್. ಇದು ಏರ್ ಇನ್ಲೆಟ್, ಇದು ಏರ್ ಔಟ್ಲೆಟ್. ಏರ್ ಇನ್ಲೆಟ್ ತಗೊಂಡು ಎಂಜಿನ್ ಒಳಗಡೆ ಮೆಕ್ಯಾನಿಸಮ್ ಆಗಿ ಎಲ್ಲ ಆಗೋದು. ಇದು ಏರ್ ಇನ್ಲೆಟ್ ಓಪನ್ ಮಾಡಿ ಜಸ್ಟ್ ನಮ್ಮ ಪೈಪ್ ನ ಕನೆಕ್ಟ್ ಮಾಡ್ತೀರಿ, ಆಮೇಲೆ ಎಂಜಿನ್ ಮಾಡಿ ನೋಡಿ, ಈ ತರ ಓಪನ್ ಮಾಡ್ತೀರಿ. ಇದು ಏರ್ ಇನ್ಲೆಟ್ ಇರುತ್ತಲ್ಲ, ಜಸ್ಟ್ ಇದು ಇಷ್ಟು ಓಪನ್ ಮಾಡ್ತೀರಿ ಅಷ್ಟೇ. ಓಪನ್ ಮಾಡಿ ಪೈಪ್ ನ ಕನೆಕ್ಟ್ ಮಾಡ್ತೀವಿ. ಈ ಪೈಪ್ ಮಷೀನಿಂದ ಬಂದಿದೆ, ಸೊ ಇಲ್ಲಿ ಕನೆಕ್ಟ್ ಮಾಡಿದಿರಲ್ಲ, ಮಷೀನಿಂದ ಗ್ಯಾಸ್ ಬರುತ್ತೆ. ನೋಡಿ, ಈ ತರ ಇನ್ಲೆಟ್ ಮಾಡ್ತೀವಿ ಅಷ್ಟೇ, ಟೇಪ್ ಹಾಕ್ತೀವಿ. ಐ ಥಿಂಕ್ ಇದೇ ಮೇನ್ ಮಷಿನ್ ಅನ್ಸುತ್ತೆ. ದಿಸ್ ಇಸ್ ಆಟೋಮೇಟೆಡ್ ಮಷಿನ್, 2-wheeler 4-wheeler ಆಟೋ ಮತ್ತೆ ಬಸ್ ನ ಮಾಡಬಹುದು. ಸೊ ಈಗ ಇದು ಕಾರ್ ಇದೆ, ಕಾರ್ ಬಸ್ ಮಾಡಿದ್ಮೇಲೆ ಎಷ್ಟು ಸಿಸಿ ಅದು, ನಿಮ್ದು ಬಿಲೋ 1800 cc ನೇ ಬರುತ್ತೆ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ಗಾಡಿ ಎಷ್ಟು ಹೊಡಿದು, ನಿಮ್ದು ಮೋರ್ ದನ್ 1.25 lakh ಹೊಡಿದೆ ಸರ್ ಹೇಳಿದ್ರು. ಸೊ ಇಟ್ ಈಸ್ ಅಬೌವ್ 1.25 lakh. ಕ್ಲಿಕ್ ಮಾಡಿದ್ಮೇಲೆ ಇದು ರೆಡಿ ಫಾರ್ ಆಪರೇಷನ್, ಸ್ಟಾರ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಎಂಟೈರ್ಲಿ ಆಟೋಮೇಟೆಡ್ ಪ್ರೊಸೆಸ್. ಸ್ಟಾರ್ಟ್ ಮಾಡಿದ್ಮೇಲೆ ಗಾಡಿನ ರನ್ನಿಂಗ್ ಅಲ್ಲಿ ಬಿಡಬೇಕು. ರನ್ನಿಂಗ್ ಅಲ್ಲೇ ಗಾಡಿ ಇಡಬೇಕು, ರನ್ನಿಂಗ್ ಅಲ್ಲಿ ಅದು 3-10 minutes ರೈಸ್ ಮಾಡ್ತಾರೆ ಗಾಡಿನ. ಸ್ಟಾರ್ಟ್ ಓಕೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣನೇ ಈ ಪೈಪ್ ಇಂದ ಗ್ಯಾಸ್ ಹೋಗುತ್ತೆ, ಪಾಸ್ ಆಗುತ್ತೆ. 30 minutes ಪ್ರೊಸೆಸ್ ಇರುತ್ತೆ. ಇವಾಗ ಇಂಜಿನ್ ಸೌಂಡ್ ಒಂದು ಇದು ತಗೊಳ್ಳಿ, ಹೇಗಿದೆ ಸೌಂಡ್ ಅಂತ. ವಿಡಿಯೋ ಆಗಿದ ತಕ್ಷಣ ವಿಡಿಯೋನೇ ಅದು ಅಂತ ನೋಡಿ, ಸೌಂಡ್ ಎಲ್ಲ ಗೊತ್ತಾಗುತ್ತೆ. ಚೇಂಜಸ್ ಇದ್ರೆ ಸೌಂಡ್ ಆಗಿ ಬರ್ತಾ ಇದೆ. ಹೌದು ಕರೆಕ್ಟ್. ಹಾ, ಸೊ ಆಕ್ಚುಲಿ ಗಾಡಿ ರನ್ನಿಂಗ್ ಅಲ್ಲಿದೆ ಅಂಡ್ ಎಂಜಿನ್ ಸೌಂಡ್ ನಾವು ಕೇಳಿಸ್ಕೊಂಡಿದೀವಿ, ಆಮೇಲೆ ನೋಡೋಣ. ಸುನೀಲ್ ಅವರೇ, ಇದು ನ್ಯೂ ಕಾನ್ಸೆಪ್ಟ್ ಅಂತ ಅನ್ಸಲ್ವಾ? ತುಂಬಾ ಖುಷಿ ಆಯ್ತು, ಬಿಕಾಸ್ ನಾವು ಕಾರ್ಡಿಯಾಕ್ ಕೇರ್ ಅಂದ್ರೆ ಡಾಕ್ಟರ್ಸ್ ಮಾತ್ರ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅಂತ ಅನ್ಕೊಂಡಿದ್ವಿ. ಇಂಜಿನ್ ಕಾರ್ಡಿಯಾಕ್ ಕೇರ್ ಅಂತ ಒಂದು ಸೆಂಟರ್ ಇದೆ ಅಂತ ಇವತ್ತು ಗೊತ್ತಾಗಿದೆ ಅಲ್ವಾ? ತುಂಬಾ ಖುಷಿ ಆಯ್ತು. ಡಾಕ್ಟರ್ ಇದಾರಲ್ಲ ಸುನೀಲ್, ಇವ್ರು ಇವ್ರ ಕಾರ್ ನ ಸುಮಾರು 1.5 lakh ಮೇಲೆ ಓಡಿಸ್ಬಿಟ್ಟಿದ್ದಾರೆ. ಇವ್ರ ಕಾರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದು ನಾವು ಫ್ರೆಂಡ್ಸ್ ಆಗಿ ನಮ್ಮ ಜವಾಬ್ದಾರಿ. ಓಕೆನಾ? ಯಾಕೆಂದ್ರೆ ಇವ್ರು ಸೋಷಿಯಲ್ ಕಾಲೇಜಿಗೆ ಕೆಲಸ ಮಾಡ್ತಾ ಇರೋದು. ಸೊ ನಾನು ಗೂಗಲ್ ಮಾಡಿದಾಗ ನಿಮ್ಮ ಇದೊಂದು ಬಂತು. ನಾವು ನಿಯರ್ ಬೈ ಇಲ್ಲೇ ಯಲಹಂಕದಲ್ಲಿದ್ವಿ, ಸರಿ ಬಂದು ಹೋಗೋಣ ಅಂತ ಬಂದ್ವಿ. ನನಗೆ ಸ್ವಲ್ಪ ಹೊಸದಂತ ಅನಿಸ್ತು. ಸೊ ಏನು ಪ್ರೊಸೆಸ್, ಏನಿದು, ಹೇಗೆ ವರ್ಕ್ ಆಗುತ್ತೆ? ಡಿಕಾರ್ಬನೈಸಿಂಗ್ ಅಂತ ಪ್ರೊಸೆಸ್. ಡಿಕಾರ್ಬನೈಸ್ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಕಾರ್ಬನ್ ರಿಮೂವಲ್. ಇಂಜಿನ್ ಒಳಗಡೆ ಇರುವ ಕಾರ್ಬನ್ ತೆಗಿತೀವಿ. ಇಂಜಿನ್ ಒಳಗಡೆ ಕಾರ್ಬನ್ ಹೇಗೆ ಬರುತ್ತೆ? ಹೇಗೆ ನೀವು ಲೈಕ್ ಪೆಟ್ರೋಲ್ ಡೀಸೆಲ್ ಹಾಕಿ ಗಾಡಿ ಓಡಿಸ್ತೀರ. ಸೊ ಡ್ಯೂ ಟು ಬ್ಯಾಡ್ ಕ್ವಾಲಿಟಿ ಫ್ಯೂಯಲ್ ಮತ್ತೆ ಡ್ಯೂ ಟು ಟ್ರಾಫಿಕ್ ಆ ರೀಸನ್ ಇಂದ ಒಳಗಡೆ ಇಗ್ನೈಟ್ ಆಗುತ್ತಲ್ಲ ಪೆಟ್ರೋಲ್ ಡೀಸೆಲ್, ಒಳಗಡೆ ಇಗ್ನೈಟ್ ಆಗುತ್ತೆ, ಏರ್ ಇಂಟೇಕ್ ತಗೊಂಡು ಇಗ್ನೈಟ್ ಆಗುತ್ತೆ. ಆ ನಂತರ ಕಾರ್ಬನ್ ಫಾರ್ಮೇಶನ್ ಆಗುತ್ತೆ ಮೇನ್ ಪಾರ್ಟ್ಸ್ ಅಲ್ಲಿ. ಸೊ ಕಾರ್ಬನ್ ಫಾರ್ಮೇಶನ್ ಎಷ್ಟು ಜಾಸ್ತಿ ಆಗುತ್ತೆ, ವೆಹಿಕಲ್ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ. ಸೊ ಕಾರ್ಬನ್ ಹೇಳ್ಬೇಕಂದ್ರೆ ಜಸ್ಟ್ ಲೈಕ್ ಕ್ಯಾನ್ಸರ್ ಫಾರ್ ವೆಹಿಕಲ್. ಬಾಡಿಗೆ ಕ್ಯಾನ್ಸರ್ ಎಷ್ಟು ಹಾರ್ಮ್ಫುಲ್ ಆ ತರ ಗಾಡಿಗೆ ಕಾರ್ಬನ್. ಸೊ ಅದಕ್ಕೋಸ್ಕರ ಕಾರ್ಬನ್ ಎಷ್ಟು ಜಾಸ್ತಿ ಆಗುತ್ತೆ, ಗಾಡಿನ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ. ಸೊ ಆ ರಿಮೋಲ್ ಟೆಕ್ನಾಲಜಿ ಮುಂಚೆ ಹೇಗಿತ್ತು ಅಂದ್ರೆ, ಗಾಡಿನ ಎಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕಿತ್ತು. ಗಾಡಿನೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ಪೆಟ್ರೋಲ್ ಕ್ಲೀನಿಂಗ್, ಡೀಸೆಲ್ ಕ್ಲೀನಿಂಗ್ ಮಾಡಿ ತಿರುಗೆಲ್ಲ ಜೋಡಿಸ್ತಾ ಇದ್ವಿ. ಸೊ ಇವಾಗ ಏನಾಗಿದೆ, ಜರ್ಮನ್ ಟೆಕ್ನಾಲಜಿ ಬಂದಿದೆ. ಜರ್ಮನ್ ಟೆಕ್ನಾಲಜಿ ಏನಾಗಿದೆ, ಮಷೀನಲ್ಲಿ ಹೈಡ್ರಾಕ್ಸಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಒಳಗಡೆಯಿಂದ. ಸೊ ಆ ಗ್ಯಾಸ್ ಹೋಗಿ ನಾವು ಏರ್ ಫಿಲ್ಟರ್ ಕ್ಲೋಸ್ಡ್ ಅಲ್ಲ, ಏರ್ ಇನ್ಲೆಟ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಕನೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಗಾಡಿ ರನ್ನಿಂಗ್ ಅಲ್ಲಿ ಬಿಟ್ಟರೆ
ಆ ಗ್ಯಾಸ್ ಹೋಗಿ ಒಳಗಡೆನೆ ವಿತೌಟ್ ಓಪನಿಂಗ್ ಎಂಜಿನ್ ಒಳಗಡೆನೆ ಎಲ್ಲಾ ಕಾರ್ಬನ್ ಎಳ್ಕೊಳುತ್ತೆ, ಲೂಸನ್ ಮಾಡುತ್ತೆ. ಇನ್ ದೆನ್ಸ್ ಈಗ ಎಲ್ಲೆಲ್ಲಿ ಕುತ್ಕೊಂಡಿರುತ್ತೆ ಕಾರ್ಬನ್ ಅದೆಲ್ಲ ಲೂಸನ್ ಮಾಡುತ್ತೆ. ಲೂಸನ್ ಮಾಡಿದ್ಮೇಲೆ ಏನ್ ಮಾಡ್ತೀರಿ, ಎಲ್ಲ ಡಿಸ್ಮೆಂಟಲ್ ಮಾಡಿ ಗಾಡಿನ ಮೂವ್ಮೆಂಟ್ ಅಲ್ಲಿ ಎಲ್ಲ ಕಾರ್ಬನ್ ಅದು ತೋರಿಸ್ತೀನಿ ನಿಮಗೆ ಹೇಗೆ ಕಾರ್ಬನ್ ಆಚೆ ಬರುತ್ತೆ. ಸೈಲೆನ್ಸರ್ ಇಂದ ಎಲ್ಲ ಆಚೆ ಬಂದಿದೆ ಈಗ ಬರುತ್ತಲ್ವಾ, 30 ಮಿನಿಟ್ಸ್ ಆದ್ಮೇಲೆ ಎಲ್ಲ ಕಾರ್ಬನ್ ಆಚೆ ಬಂದಿದೆ. ಅದಾದ್ಮೇಲೆ ನಿಮ್ಗೆ ಇಂಪ್ರೂವ್ಡ್ ಎಫಿಷಿಯನ್ಸಿ, ಪಿಕಪ್ ಪಿಕಪ್ ಮೈಲೇಜ್, ಮತ್ತೆ ಇವಾಗ ಇಂಜಿನ್ ಸೌಂಡ್ ರಫ್ ಬರ್ತಾ ಇದೆ ನೋಡಿ, ಅದು ಸ್ಮೂತ್ ಆಗುತ್ತೆ, ಸ್ಮೂತ್ ಆಗುತ್ತೆ, ವೈಬ್ರೇಷನ್ಸ್ ಕಡಿಮೆ ಆಗುತ್ತೆ ಗಾಡಿದು. ಓವರ್ ಆಲ್ ಎಫಿಷಿಯನ್ಸಿ ಲೈಕ್ ಆಲ್ಮೋಸ್ಟ್ ಹೊಸ ಕಾರ್ ಫೀಲಿಂಗ್ ಬರುತ್ತೆ, ಅದು ನಾವು ಗ್ಯಾರಂಟಿ ಕೊಡ್ತೇವೆ. ಸೊ ದಿಸ್ ಗ್ಯಾಸ್ ಟ್ರೀಟ್ಮೆಂಟ್ ವೆನ್ ವಿ ಆರ್ ಗಿವಿಂಗ್ ದಿಸ್, ಇಟ್ ರಿಮೂವ್ಸ್ ದ ಕಾರ್ಬನ್. ಯೆಸ್ ಎಕ್ಸಾಕ್ಟ್ಲಿ. ಅಂಡ್ ಇಟ್ ಇನ್ಕ್ರೀಸ್. ಸೊ ಆಬ್ವಿಯಸ್ಲಿ ವೆನ್ ವಿ ಟಾಕ್ ಅಬೌಟ್ ಟೇಕಿಂಗ್ ರಿಮೂವಿಂಗ್ ದ ಕಾರ್ಬನ್, ವೈ ವಿ ಆರ್ ರಿಮೂವಿಂಗ್ ದ ಕಾರ್ಬನ್, ಸೊ ದಟ್ ದ ಎಫಿಷಿಯನ್ಸಿ ಇನ್ಕ್ರೀಸಸ್, ದ ಲೈಫ್ ಸ್ಪ್ಯಾನ್ ಆಫ್ ಇಂಜಿನ್ ಆಲ್ಸೋ ಇನ್ಕ್ರೀಸ್. Generally, we say for 2 lakh kilometer, people have no problem. Yes. But if we use this technology, or, you know, for every 25,000 kilometer, it's you recommend I have 25,000. 20 to 25,000 kilometer once. If this service is done, it will be better. This technology is also environmental friendly. 100%. It's for social cause, sir. In order to stop pollution. ಸೊ ಒಂದು ಕಾರ್ ನ ಸರ್ವಿಸ್ ಮಾಡ್ಬೇಕಂದ್ರೆ ಮಿನಿಮಮ್ 3 to 4,000 ರುಪೀಸ್ ಕೊಡ್ಬೇಕಾಗುತ್ತೆ. ಸೊ ವೆಬ್ಸೈಟ್ ಅಲ್ಲಿ ನೋಡುವಾಗ ಕೆಲವೊಂದು ಆಫರ್ಸ್ ಗಳಿದೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡೋಣ ಇಲ್ಲಿ ಎಷ್ಟು ಸರ್ವಿಸ್ ಚಾರ್ಜ್ ಇದೆ ಅಂತ. ಸೊ ಚಾರ್ಜಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ಮ್ಯಾಮ್, ಚಾರ್ಜಸ್ ಬಂದು ಆಕ್ಚುಲಿ ನಾರ್ಮಲಿ ನಮ್ಮ ಸ್ಟ್ಯಾಂಡರ್ಡ್ ಪ್ರೈಸಸ್ ಬಿಲೋ 1,500 ಸಿಸಿ ಬಂದು 1,700 ರೂಪಾಯಿ. ಸೊ ಅಬೌಟ್ ಅಟ್ 2,200. ಬಟ್ ಸದ್ಯಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಜನರಿಗೆ ಗೊತ್ತಾಗ್ಲಿ ಇದ್ರ ಬಗ್ಗೆ ಏನು ಎತ್ತ ಅಂತ, ಅದಕ್ಕೋಸ್ಕರ 999 ಅಲ್ಲಿ ಮಾಡ್ತೀವಿ. ಓಕೆ, 999 ವಿಲ್ ಡು ಇಟ್. ಅದನ್ನ ನೋಡ್ಬಿಟ್ಟು ಆಕ್ಚುಲಿ ನಾವು ಬಂದ್ವಿ. ಸೊ ನಮ್ಮ ವ್ಲಾಗ್ಸ್ ಮುಖಾಂತರ ಒಂದಷ್ಟು ಜನಕ್ಕೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅವರು ಕೂಡ ಬರ್ತಾರೆ, ಬರಬಹುದು, ಹಾಗೆ ಈ ಸರ್ವಿಸ್ ಮಾಡಿದ್ಮೇಲೆ ಆಕ್ಚುಲಿ ಕಸ್ಟಮರ್ಸ್ ಇಂದು ಆ ವೆಹಿಕಲ್ ಅಲ್ಲಿ ಏನ್ ಡಿಫ್ರೆನ್ಸಸ್ ಇರುತ್ತೆ, ಮೈಲೇಜ್ ಇಂಪ್ರೂವ್ ಆಗುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಬ್ಲಾಕ್ ಸ್ಮೋಕ್ ಬಂದು, ಬ್ಲಾಕ್ ಸ್ಮೋಕ್ ಅಲ್ಲೇ ಕಾರ್ಬನ್ ಇರುತ್ತೆ, ಹೌದು ಸರ್ಗೆ ಗೊತ್ತು ಕಾರ್ಬನ್ ಎಷ್ಟು ಹಾರ್ಮ್ಫುಲ್ ಅಂತ. ಸೊ ಕಾರ್ಬನ್ ಕಡಿಮೆ ಆಗುತ್ತೆ, ಲೈಕ್ ಸ್ಮೋಕ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಮೈಲೇಜ್ ಇಂಪ್ರೂವ್ ಆಗುತ್ತೆ, ಪಿಕಪ್ ಇಂಪ್ರೂವ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇಂಜಿನ್ ಲೈಫ್ ಇರುತ್ತಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮಾರುತಿ ಎಲ್ಲ ಒಂದು 3-4 ಲಕ್ಷಕ್ಕೆ ಇಂಜಿನ್ ಕೆಲಸ ಬರೋದು ಜನರು, ಅದು ಅವಾಯ್ಡ್ ಆಗುತ್ತೆ. ಇಂಜಿನ್ ಪ್ರಾಬ್ಲಮ್, ಮೇಜರ್ ವೇರ್ ಅಂಡ್ ಟೇರ್ ಆಗೋದು ಎಲ್ಲ ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅದಾಗೋದು ಕಾರ್ಬನ್ ಇಲ್ಲ. ಹೌದು, ಇಂಜಿನ್ ಲೈಫ್ ಬರುತ್ತೆ, ಇಂಜಿನ್ ಲೈಫ್ ತುಂಬಾ ಬರುತ್ತೆ, ಸ್ಮೂತ್ನೆಸ್, ವೆಹಿಕಲ್ ಸ್ಮೂತ್ನೆಸ್ ಬರುತ್ತೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಲೈಕ್ ನೀವು ಹೊಸ ಗಾಡಿ ತಗೊಂಡು ಹೇಗ್ ಫೀಲಿಂಗ್ ಬರುತ್ತೆ, ಆಲ್ಮೋಸ್ಟ್ ಆ ತರ ಎಕ್ಸಾಕ್ಟ್ಲಿ ಅಂತ ಹೇಳಕ್ಕಾಗಲ್ಲ, ಆಲ್ಮೋಸ್ಟ್ ಯು ಗೆಟ್ ನ್ಯೂ ವೆಹಿಕಲ್ ಫೀಲಿಂಗ್. ಒಂದು ಟೋಟಲಿ ಇದೇ ಚೇಂಜ್ ಆಗಿದೆ ವೆಹಿಕಲ್. ಓಕೆ, ವೆರಿ ನೈಸ್. ತುಂಬಾ ಖುಷಿ ಆಯ್ತು, ನಮ್ ಡಾಕ್ಟರ್ ಬಂದಿದ್ದಾರೆ ಮತ್ತು ಇದರ ಹೆಲ್ಪ್ಫುಲ್ ಆರೋಗ್ಯಕರ ಕಾರ್ ಬಂದಿದೆ ಅಂದ್ರೆ ನಮ್ಮ ಅವರಿಗೆ ತುಂಬಾ ಖುಷಿಯ ಅಂತ ವಿಷಯ. ಅವ್ರ ಕಾರ್ ನೋಡಿರ್ಬೋದು ನೀವು, ಆಡ್ಸ್ ನೋಡಿ. ಹೌದು, ಅಟ್ ವೆರಿ ಅಫೋರ್ಡಬಲ್ ಪ್ರೈಸಸ್. ಸೊ ಐ ವುಡ್ ಅರ್ಜ್ ಅಂಡ್ ರಿಕ್ವೆಸ್ಟ್ ಆಲ್ ಮೈ ಕಂಟ್ರಿ ಮೆನ್ ಟು ಪ್ಲೀಸ್ ವಿಸಿಟ್ ದ ಸ್ಟೋರ್ ಒನ್ಸ್ ಅಂಡ್ ಹ್ಯಾವ್ ಎ ಟ್ರೈ. ಅಂಡ್ ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ದೇ ಆರ್ ಆಲ್ಸೋ ವಿಲಿಂಗ್ ಟು ರಿಫಂಡ್ ದ ಮನಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಇಲ್ಲ ನಮ್ಗೆ ನೀವು ಮಾಡಿದ್ದು ಯೂಸ್ ಆಗಿಲ್ಲ ಅಂತ ಇವತ್ತವರೆಗೂ ನಾವು ಆಲ್ಮೋಸ್ಟ್ ಮೋರ್ ದೆನ್ 1,500 ಪ್ಲಸ್ ಕಾರ್ಗಳು ಮಾಡಿದ್ದೇವೆ. ಸೊ ಯಾರು ಆ ತರ ಬಂದು ಕಂಪ್ಲೇಂಟ್ಸ್ ಯಾರು ಇಲ್ಲ, ದೇವ್ರ ಕೃಪೆ ಅದು ಇಲ್ಲ. ನಮ್ ಗೂಗಲ್ ರಿವ್ಯೂ ನೋಡಿ ನೀವು, ಎಲ್ಲ ಪಾಸಿಟಿವ್ ಇದೆ, 5-star ರೇಟಿಂಗ್ ಇದೆ. ಅವನ್ನ ಆಕ್ಚುಲಿ ಎಲ್ಲ ನೋಡಿದ್ವಿ, ಹಾಗಾಗಿ ಬರೋಣ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಗ್ಯಾರಂಟಿಡ್. ಈಗ ನೀವು ಅಲ್ಲಿ ಪೈಪ್ ಇನ್ಸರ್ಟ್ ಮಾಡಿದ್ರಿ, ಅಷ್ಟು ನಾನು ನೋಡಿದೆ, ಬಟ್ ಆ ಎಂಜಿನ್ ಒಳಗೆ ಆಕ್ಚುಲಿ ಈ ಒಂದು ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ? ನಮ್ಮದು ಲೈಕ್ ಹೇಳ್ದಲ್ಲ, ನಮ್ಮ ಹೈಡ್ರಾಕ್ಸಿ ಗ್ಯಾಸ್ ಹೋಗಿ ವಿಡಿಯೋ ಮುಖಾಂತರ. ಸೊ ಈ ರೀತಿಯಲ್ಲಿ ಇಗ್ನೈಟ್ ಆಗುತ್ತೆ, ಇಗ್ನೈಟ್ ಆಗಿದ ನಂತರ ನೋಡಿ ಅದು ನಮ್ಮ ಗ್ಯಾಸ್ ಹೋಗಿ ಕಾರ್ಬನ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ಲೂಸನ್ ಮಾಡುತ್ತೆ. ಸೊ ಲೂಸನ್ ಮಾಡಿ ಎಕ್ಸಾಸ್ಟ್ ಇಂದ ಎಲ್ಲ ಹಿಂಗೆ ಆಚೆ ಬಂದ್ಬಿಡುತ್ತೆ. ಸೊ ಕ್ಲೀನ್ ಆಗಿದ್ಮೇಲೆ ನೋಡಿ ಬಿಫೋರ್ ಆಫ್ಟರ್ ಹೇಗಿರೋದು, ಹೇಗಾಗುತ್ತೆ ಎಲ್ಲ ಕ್ಲೀನ್ ಆಗಿ ಬಿಫೋರ್ ಆಫ್ಟರ್. ಸೊ ಮಿನಿಮಮ್ ಕಾಸ್ಟಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೊಡೋ ಟೆಕ್ನಾಲಜಿ ಇದು. ಸೊ ದಿಸ್ ಇಸ್ ದ ಜರ್ಮನ್ ಟೆಕ್ನಾಲಜಿ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ. 3, 2, 1, ಫಿನಿಶ್, ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಬಂದಿದೆ.
ಆಗ್ಲೇ ನೀವು ತಗೊಂಡಿದ್ರಲ್ಲ, ಚೇಂಜಸ್ ಆಗಿದೆ ನೀವೇ ನೋಡಿ. ಹೌದಲ್ಲ, ತುಂಬಾ ಸ್ಮೂತ್ ಆಗಿದೆ ಆಕ್ಚುಲಿ. ಹೌದು ಅಲ್ವಾ. ಸೊ ಈಗ ರಿಮೂವ್ ಆಗಿರೋ ಕಾರ್ಬನ್ ನಾವ್ ಇದ್ರಲ್ಲಿ ನೋಡಬಹುದಾ? ಓಕೆ, ಗಾಡಿ ರೈಸ್ ಮಾಡ್ಬೇಕೇನೋ ಸ್ವಲ್ಪ ಮೊಮೆಂಟ್ ಅಲ್ಲಿ ಆಚೆ ಬರುತ್ತೆ. ಓಕೆ, ಕಸ್ಟಮರ್ಗೆ ಪ್ರೂಫ್ ತೋರಿಸ್ಬೇಕಲ್ಲ. ಹೌದು, ಮಾಡಿದ್ದೀರಿ ಅಂತ ಅದಕ್ಕೋಸ್ಕರ. ಡಂಡ, ನಮಗೂ ಪ್ರೂಫ್ ಬೇಕು, ಯಾಕಂದ್ರೆ ನಾವು ನೋಡೋದ್ರಲ್ಲಿ ವಿಶ್ವಾಸ ಇಡೋರು. ಹಾಗಾಗಿ ತನಿಸಂದ್ರ ರೋಡ್ ಆಕ್ಚುಲಿ ಇದು, ಇವ್ರ ಶಾಪ್ ಇಲ್ಲಿದೆ. ಸಿ ಲೊಕೇಶನ್ ಈಸಿಯಾಗಿ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಓಯೋ ಇದೆ, ಓಯೋ ಪಕ್ಕದಲ್ಲೇ ಈ ಸರ್ವಿಸ್ ಸೆಂಟರ್ ಇದೆ. ಸಿ ನಾವು ಬರುವಾಗ ಲೊಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮಗೆ ಹುಡ್ಕಕ್ಕೆ. ನಾನೊಂದು 20 ಸಲ ಕಾಲ್ ಮಾಡಿಬಿಟ್ಟೆ ನಿಮಗೆ, ಆದ್ರೆ ಬೇರೆಯವರಿಗೆ ಅಷ್ಟು ಕಷ್ಟ ಆಗದ್ ಬೇಡ. ಈಸಿಯಾಗಿ ಹೇಗ್ ಬರ್ಬೋದು? ನಾಗವಾರ ಎಲಿಮೆಂಟ್ ಮಾಲ್ ಇದೆ, ಅಲ್ಲಿಂದ ಎಕ್ಸಾಕ್ಟ್ 1 ಕಿಲೋಮೀಟರ್ ಮೈನ್ ರೋಡ್ ಅಲ್ಲೇ ನಮ್ಮ ಆಫೀಸ್ ಇದೆ ನೋಡಿ. ಎಲಿಮೆಂಟ್ ಮಾಲ್ ಇಂದ ಬಂದ್ಮೇಲೆ ಮುಂದೆ ಊಟನ್ ತಗೊಂಡ್ರು ಜೆಕೆ ಟೈರ್ಸ್ ಇದೆ ಈ ಕಡೆ, ಜೆಕೆ ಟೈರ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇದೆ. ಕನೀರ್ ಸಂದ್ರ ಕಡೆಯಿಂದ ಬಂದ್ರೆ ಭಾರತ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ಒಂದು ಆಲ್ಮೋಸ್ಟ್ 150 ಮೀಟರ್ ಮೈನ್ ರೋಡ್ ಅಲ್ಲೇ ಇದು ಬರ್ತಾ ರೋಡ್, ಮೈನ್ ರೋಡ್ ಅಲ್ಲೇ ಪಕ್ಕದಲ್ಲೇ ಇದೆ. ಎದುರುಗಡೆ ಬೇಕಾದ್ರೆ ಸಂಗೀತ ಇದೆ, ಅದರ ಅಪೋಸಿಟ್ ಅಲ್ಲೇ ಇಲ್ಲಿದೆ. ಡನ್, ನಮ್ಮ ಕಾರ್ ಸರ್ವಿಸ್ ಮುಗಿತು ಇವಾಗ. ಆಕ್ಚುಲಿ ಈಗ ಪರ್ಫಾರ್ಮೆನ್ಸ್ ನೋಡೋಣ ಹೇಗಿರುತ್ತೆ ಅಂತ. ಓಕೆನಾ? ಸೊ ಆಸಿಮೋರೆ, ಚೆನ್ನಾಗಿದ್ರೆ ಡೆಫಿನೆಟ್ಲಿ ನಾನು ರೆಫರ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಓಕೆನಾ? ಸೊ ಡಾಕ್ಟ್ರೆ, ನೀವು ಹೇಳ್ಬೇಕೀಗ ಆಕ್ಚುಲಿ ಕಾರಿಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಹಾ, ಬೆಲ್ಟ್ ಹಾಕೊಳ್ಳೋಣ ಫಸ್ಟು. ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕ್ಲೇಬೇಕು ನೀವು. ಯೆಸ್, ಹಾಕಿಲ್ಲ ಅಂದ್ರೆ ಫಸ್ಟ್ ನಿಮಗೆ ಪೆನಾಲ್ಟಿ ಹಾಕ್ತೀನಿ ಪೊಲೀಸ್ ಆಗೋಕ್ಕಿಂತ ಮುಂಚೆ. ಹೌದು, ಮೊದಲು ತುಂಬಾ ಸೌಂಡ್ ಬರ್ತಾ ಇತ್ತು, ಮುಸೂ ಹಾಕ್ದೆ. ಅಂಡ್ ಥ್ಯಾಂಕ್ ಯು ಎಂಜಿನ್ ಕಾರ್ಡಿಯಾಕ್ ಕೇರ್ ಸೆಂಟರ್ಗೆ. ಸ್ಮೂತ್ ಆಗಿದೆ ನೋಡಿ. ನಾನು ಅನ್ಕೊಂಡಿದ್ದೆ ಎಂಜಿನ್ ಕ್ಲೀನ್ ಮಾಡೋದ್ರೆ ಗಾಡಿನೇ ಬಿಚ್ಚಿಬಿಟ್ಟು ಡಿಸ್ಮೆಂಟಲ್ ಮಾಡ್ತಾರಂತ, ಏನಿಲ್ಲ, ಸಿಂಪಲ್ ಒಂದು ಅವ್ರದ್ದು ಒಂದು ಯಾವ್ದು ಗ್ಯಾಸ್ ಫಿಲ್ಲಿಂಗ್ ಮಾಡ್ಬಿಟ್ಟು. ಆಮೇಲೆ ಗ್ಯಾಸ್ ಬಂತಲ್ಲ, ಅದು ಕಾರ್ಬನ್ ಹೊರಗಡೆ ಬಂತಲ್ಲ. ಹೌದು, ಖುಷಿ ಆಯ್ತು. ಥ್ಯಾಂಕ್ ಯು. ಹೆಚ್ಚಾಗಿ ಇವಾಗ ನಾವು ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ ಈ ಇನ್ಫಾರ್ಮೇಶನ್ ಸ್ವಲ್ಪ ಇಂಪಾರ್ಟೆಂಟ್. ಸೊ ಇವರ ಶಾಪ್ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಈ ಸರ್ವಿಸ್ ನ ನೀವು ಟ್ರೈ ಮಾಡಿ. ಸೊ ನಿಮ್ಮ ರಿವ್ಯೂಸ್ ನ ನೀವು ಕಮೆಂಟ್ಸ್ ಅಲ್ಲಿ ಹೇಳ್ಬೋದು, ಮತ್ತೆ ಅವರ ವೆಬ್ಸೈಟ್ ಇದೆ ಅಲ್ಲೂ ಕೂಡ ಶೇರ್ ಮಾಡ್ಕೋಬಹುದು. ಅವರೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅದು ಸೋಷಿಯಲ್ ಕಾಸ್, ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಅವರಿಗೆ ಸಪೋರ್ಟಿವ್ ಆಗಿ ಇರೋಣ. ಸೊ ಸದ್ಯಕ್ಕೆ ವ್ಲಾಗ್ ಮುಗಿಸೋಣ. ಥ್ಯಾಂಕ್ ಯು, ಬೈ ಬೈ ಸಂಜಯ್.